ಕನಸಿನಲ್ಲಿ ಹಾವು ಕಾಣಿಸಿಕೊಂಡರೆ ಏನಂತ, ಇಲ್ಲಿದೆ ಸೂಕ್ತ ಪರಿಹಾರ. ಸ್ವಪ್ನ ಶಾಸ್ತ್ರದ ಪ್ರಕಾರ ಸ್ಥಳೀಯರು ತಮ್ಮ ಕನಸಿನಲ್ಲಿ ಒಂದು ಜೋಡಿ ಹಾವುಗಳು ಮತ್ತು ಸರ್ಪಗಳನ್ನು ನೋಡಿದರೆ ಅದು ಅಶುಭ ಚಿಹ್ನೆ. ಪಿತೃಗಳ ಕೋಪದಿಂದ ನಮಗೆ ಈ ಕನಸು ಬರುತ್ತದೆ ಎನ್ನುವ ನಂಬಿಕೆಯಿದೆ. ಅಂತಹ ಪರಿಸ್ಥಿತಿಯಲ್ಲಿ ಮರೆತೂ ಕೂಡ ನಾವು ಒಬ್ಬರು ಎಂದಿಗೂ ಪೂರ್ವಜರ ಕಡೆಗೆ ತಪ್ಪು ಆಲೋಚನೆಗಳನ್ನು ತರಬಾರದು ಮತ್ತು ಅವರನ್ನು ಖಂಡಿಸಬಾರದು. ಅಂತಹ ಕನಸು ಕಂಡಾಗಲೆಲ್ಲ ಆ ದಿನದಿಂದ ಪೂರ್ವಜರ ಹೆಸರಿನಲ್ಲಿ ದೀಪ ಬೆಳಗಬೇಕು. ಸ್ವಪ್ನ ಶಾಸ್ತ್ರದ ಪ್ರಕಾರ ಹಾವು ನಿಮ್ಮ ಕನಸಿನಲ್ಲಿ ವ್ಯಕ್ತಿಯ ಮೇಲೆ ಆಕ್ರಮಣ ಮಾಡಿದರೆ ಅದು ಸಹ ಅಹಿತಕರವಾಗಿರುತ್ತದೆ. ಅಂತಹ ಕನಸು ಜೀವನದಲ್ಲಿ ಬರುವ ದೊಡ್ಡ ತೊಂದರೆಗಳ ಸಂಕೇತವಾಗಿದೆ ಎಂದು ನಂಬಲಾಗಿದೆ. ಅದೇ ಸಮಯದಲ್ಲಿ ಹಾವು ಮತ್ತು ಮುಂಗುಸಿಗಳ ಹೋರಾಟವು ಕನಸಿನಲ್ಲಿ ಕಂಡುಬಂದರೆ ಅದು ಸಹ ಅಸಹ್ಯಕರವಾಗಿರುತ್ತದೆ. ಅಂತಹ ಕನಸು ಜೀವನದಲ್ಲಿ ಕಾನೂನು ತೊಂದರೆಗಳ ಸಂಕೇತವಾಗಿದೆ ಎಂದು ನಂಬಲಾಗಿದೆ. ಸ್ವಪ್ನ ಶಾಸ್ತ್ರದ ಪ್ರಕಾರ ಯಾರಾದರೂ ತಮ್ಮ ಕನಸಿನಲ್ಲಿ ಉದ್ದವಾದ ಹಾವನ್ನು ಅಥವಾ ಹುತ್ತದಿಂದ ಹಾವು ಬರುತ್ತಿರುವುದನ್ನು ನೋಡಿದರೆ ಅದು ಅಸಹ್ಯಕರವಾಗಿರುತ್ತದೆ. ಉದ್ದವಾದ ಹಾವನ್ನು ನೋಡುವುದು ಎಂದರೆ ಮುಂಬರುವ ಸಮಯದಲ್ಲಿ ಕೆಲವು ದೊಡ್ಡ ತೊಂದರೆಗಳನ್ನು ಎದುರಿಸಬೇಕಾಗಬಹುದು ಎಂದು ನಂಬಲಾಗಿದೆ. ಅದೇ ಸಮಯದಲ್ಲಿ ಹುತ್ತದಿಂದ ಹಾವು ಹೊರಬರುವುದನ್ನು ನೋಡಿದರೆ ಜನರು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ನಷ್ಟವನ್ನು ಅನುಭವಿಸಬಹುದು ಎಂದರ್ಥ. ಅಂತಹ ಪರಿಸ್ಥಿತಿಯಲ್ಲಿ ಯಾರನ್ನೂ ಕುರುಡಾಗಿ ನಂಬಬೇಕು.